ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶುಕುಮಾರ್ ಗೆ ಇದೀಗ ಇಡಿ ಮತ್ತೊಮ್ಮೆ ಶಾಕ್ ನೀಡಿದೆ। ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶುಕುಮಾರ್ ಗೆ ಇಡಿ ಶಾಕ್ ನೀಡಿದೆ। ಡಿಕೆ ಶ ವಿರುದ್ಧ ಹೊಸದಾಗಿ ಚಾರ್ಜ್ ಶೀಟ್ ಅನ್ನು ದಾಖಲು ಮಾಡಲಾಗಿದೆ। ದೆಹಲಿಯ ವಿಶೇಷ ಕೋರ್ಟ್ ಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ। ಅಕ್ರಮ ಹಣ ವರ್ಗಾವಣೆ ಕೇಸ್ ನಲ್ಲಿ ಇಡಿ ಇಂದ ಇದೀಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ। 2 ವರ್ಷ 4 ತಿಂಗಳ ಬಳಿಕ ಹೊಸದಾಗಿ ಡಿಕೆ ಶ ವಿರುದ್ಧ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ। ಡಿಕೆ ಶ ಮತ್ತು ಆಪ್ತರ ನಿವಾಸದ ಮೇಲೆ ಇಡಿ ಇಂದ ಈ ಹಿಂದೆ ದಾಳಿ ಆಗಿತ್ತು। ದೆಹಲಿಯ ಅಪಾರ್ಟ್ಮೆಂಟ್ ನಲ್ಲಿ 8 ಕೋಟಿ ನಗದು ಪತ್ತೆಯಾಗಿತ್ತು। ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಕುಮಾರ್ ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ। ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಶುಕುಮಾರ್। ಶುಕುಮಾರ್, ಬಹುಶಃ ಈಗ ಉತ್ತರ ಸಿಕ್ಕಿದೆ ಯಾಕೆ ಅವರು ಹೋಮ ಹವನವನ್ನ ಮಾಡಿಸ್ತಾ ಇದ್ದಾರೆ। ರಾಜಕೀಯದಲ್ಲಿ ಅವರಿಗೆ ಶತ್ರು ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಅದು ಇನ್ನೊಂದು ವಿಚಾರವಾಗಿ ಇಡಿ ಮಾತ್ರ ಅವರಿಗೆ ಆಲ್ ಟೈಮ್ ಶತ್ರು ಅಲ್ವಾ? ಖಂಡಿತ ದಿವ್ಯಾ, ಇವತ್ತು ಈ ಅಡೆತಡೆಗಳನ್ನ ಭೇದಿಸಬೇಕು, ಅದರಿಂದ ನಾನು ಪಾರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಈ ಯಾಗವನ್ನ ಮಾಡ್ತಾ ಇದ್ದಾರೆ, ದರ್ಶನ ಯಾಗವನ್ನ। ಯಾಕಂದ್ರೆ ದೆಹಲಿಯಲ್ಲಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಅವಾಲ ಹಣ ವರ್ಗಾವಣೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನ ಮಾಡಿದ್ರು। ಡಿ ಕೆ ಶಿವಕುಮಾರ್ ಅವರನ್ನ ವಿಚಾರಣೆ ಮಾಡಿದ್ರು, ಅವರ ಕುಟುಂಬಸ್ಥರನ್ನು ಕೂಡ ವಿಚಾರಣೆ ಒಳಪಡಿಸಿದ್ರು। ತದನಂತರ ಇವತ್ತು ಅವರು ಚಾರ್ಜ್ ಶೀಟ್ ಅನ್ನು ಕೂಡ ಈಗ ಫೈಲ್ ಮಾಡಿದ್ದಾರೆ। ಇದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಗೆ ಮತ್ತೆ ಸಂಕಷ್ಟಕ್ಕೆ ಏನಾದ್ರೂ ಗುರಿಯಾಗತ್ತಾ ಅನ್ನುವಂಥದ್ದು ಮಾತುಗಳು ಕೂಡ ಇದೆ, ಮತ್ತೆ ಅವರನ್ನ ಸಂಕಷ್ಟಕ್ಕೆ ಗುರಿ ಮಾಡಬಹುದು ಅನ್ನುವಂಥದ್ದು, ಆ ನಿಟ್ಟಿನಲ್ಲೇ ಅದರಿಂದ ಪಾರಾಗ್ಬೇಕು ಅಂತೇಳಿ ಅವರು ತರಾತುರಿಯಲ್ಲಿ ಈಗ ಯಾಗವನ್ನು ಕೂಡ ತಮ್ಮ ನಿವಾಸದಲ್ಲಿ ಮಾಡಿಸ್ತಾ ಇದ್ದಾರೆ। ಜೊತೆಗೆ ಯಾಕಂದ್ರೆ ಹಿಂದೆ ಈಗ ಚುನಾವಣೆಗಳು ಹತ್ರ ಬರ್ತಾ ಇರೋದ್ರಿಂದ ರಾಜಕೀಯವಾಗಿ ಕೂಡ ಅವರು ತುಂಬಾ ಓಡಾಡ್ತಾ ಇದ್ದಾರೆ, ಈಗ ಇಡೀ ರಾಜ್ಯಾದ್ಯಂತ ಬಹಳ ಚುರುಕಾಗಿ ಓಡಾಡ್ತಾ ಇದ್ದಾರೆ, ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರನ್ನ ಉರುದುಂಬಿಸ್ತಾ ಇದ್ದಾರೆ, ಹಾಗೆ ನಿರಂತರವಾಗಿ ಸಭೆಗಳನ್ನ ಇಟ್ಕೊಂಡಿದ್ದಾರೆ, ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ, ಹೊಸ ಹೊಸ ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ, ಮುಖಂಡರುಗಳನ್ನ ಬೇರೆ ಬೇರೆ ಪಕ್ಷಗಳಲ್ಲಿರುವಂತಹ ಮುಖಂಡರನ್ನ ಕಾಂಗ್ರೆಸ್ ಪಕ್ಷದಂತ ಸೆಳೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ। ಡಿ ಕೆ ಶಿವಕುಮಾರ್ ಅವರು ಯಾವಾಗ ಈ ರೀತಿಯಾಗಿ ಫುಲ್ ಆಕ್ಟಿವ್ ಆಗಿದಾರೋ, ಸೊ ಒಂದು ಕಡೆ ಈಗಾಗಲೇ ನೆಕ್ಸ್ಟ್ ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬಹುದು ಅನ್ನುವಂತ ಒಂದು ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿದೆ। ಆ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನ ತಟಸ್ಥ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಮತ್ತೆ ಮುಂದೆ ಇಡಿ ಇರ್ಬೋದು, ಐಟಿ ವಿಚಾರಣೆಗಳು ಎದುರಾಗಬಹುದು ಅನ್ನುವಂತ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು। ಅದಕ್ಕೆ ಪೂರಕವಾಗಿ ಈಗ ಇಡಿ ಚಾರ್ಜ್ ಶೀಟ್ ಅನ್ನ ದಾಖಲು ಮಾಡಿದೆ, ಅದರಲ್ಲಿ ಏನು ಮೆನ್ಷನ್ ಮಾಡಿದೆ ಯಾಕಂದ್ರೆ ಅದನ್ನು ಕೂಡ ಗಮನಿಸಬೇಕಾಗತ್ತೆ। ಅದರ ಆಧಾರದ ಮೇಲೆ ಮುಂದೆ ಅವರಿಗೆ ಅದರಿಂದ ಮುಕ್ತಿ ಸಿಗುತ್ತಾ ಅಥವಾ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ದಿವ್ಯಾ। ಓಕೆ, ಧನ್ಯವಾದಗಳು ಶಿವಕುಮಾರ್ ತಮ್ಮ ಮಾಹಿತಿಗಾಗಿ। ಎಸ್, ಒಟ್ಟಾರೆ ಈಗ ಬಹುಶಃ ರಾಜ್ಯದ ಜನತೆಗೆ ಉತ್ತರ ಗೊತ್ತಾಗಿದೆ ಅವ್ರು ಯಾಕೆ ಹೋಮ ಹವನವನ್ನ ಮಾಡಿಸ್ತಾ ಇದ್ರು ಅಂತ। ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆದಾಗ ಮತ್ತೆ ನನ್ನ ಮೇಲೆ ಐಟಿ ಅಥವಾ ಇಡಿ ರೇಡ್ ಆಗುತ್ತೆ ಅಂತ ಹೇಳ್ತಾ ಇದ್ರು। ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಪ್ರತಿ ಬಾರಿ ಚುನಾವಣೆ ಬಂದಂತ ಸಂದರ್ಭದಲ್ಲೂ ಅಥವಾ ಯಾವುದೋ ರಾಜ್ಯದಲ್ಲಿ ಚುನಾವಣೆ ಇದ್ದಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ, ಹೀಗಾಗಿ ಆ ಸಂದರ್ಭದಲ್ಲಿ ಇಡಿ ರೇಡ್ ಮಾಡಿಸಿ ಸಂಕಷ್ಟಕ್ಕೆ ತರೋದು ಈ ರೀತಿ ಎಲ್ಲ ಮಾಡೋದು ನಡೀತಾನೆ ಇರುತ್ತೆ। ಹೀಗಾಗಿ ಅವರು ರಾಜಕೀಯದಲ್ಲಿ ಅವರಿಗೆ ಶತ್ರು ಇರೋದಕ್ಕಿಂತ ಹೆಚ್ಚಾಗಿ ಇಡಿನೇ ಅವರಿಗೆ ಆಲ್ ಟೈಮ್ ಶತ್ರು। ಅವಾಗವಾಗವಾಗ ಬ್ರೇಕ್ ಹಾಕ್ತಾನೆ ಇರ್ತಾರೆ, ಅವರ ಒಂದು ಯಶಸ್ಸಾಗಿರ್ಬೋದು ಅಥವಾ ಏನೇ ಒಂದು ವಿಚಾರವಾಗಿ ಆಗಿರಬಹುದು, ಪಕ್ಷದಲ್ಲಿ ಏನೇ ಒಂದು ಚಟುವಟಿಕೆ ನಡೀತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ ಅಥವಾ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಇಡಿ ರೇಡ್ ನಡೆಯುತ್ತೆ